ಈ ಸಣ್ಣ ಕಾಡಿಗೆ ಸಾಹಸ ಸಿಂಹನ ಹೆಸರಿಟ್ಟರು ಬಹಳ ಸೂಕ್ತ ಅನ್ಸುತ್ತೆ ಬಹಳ ಬಹಳ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಕಾರಣಕರ್ತರಾದಂತ ನಿಮ್ಮೆಲ್ಲರಿಗೂ ಸರ್ ವಂದನೆಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅದು ಒಂದು ಪಾರ್ಕಿಯ ಸಾರ ಸಿಟ್ಟಿರೋದು ಬಹಳ ಬಹಳ ಖುಷಿ ಕೊಡ್ತಾರೆ ಯಾಕೆ ನೋಡಿ ಆ ಪಾರ್ಕ್ ನೋಡಿ ಎಷ್ಟು ಹಸಿರಾಗಿದೆ ಅಲ್ಲಿ ಬಣ್ಣ ಬಣ್ಣ ಫ್ಲವರ್ಸ್ ಇದೆ ಅದಕ್ಕೆಲ್ಲ ಕಾರಣ ಆ ಬೇರುಗಳು ಕನ್ನಡ ಚಿತ್ರರಂಗನ ಅಷ್ಟೇ ಅದರ ಕಲಾವಿದರು ಸಿಗ್ತಾರೆ ಆಕರ್ಷಕವಾದ ಹೂಗಳ ತರ ಇರ್ತಾರೆ ಆದ್ರೆ ಬೇರಿನ ತರ ಇರೋ ಕಲಾವಿದರು ಕೆಲವರೇ ಆ ಬೇರಾಗಿದ್ದವರು ವಿಶ್ವಾಸ ನನಗೆ ಅವ್ರ ಬಗ್ಗೆ ಎಷ್ಟೊಂದು ವಿಷಯಗಳನ್ನು ಮಾತಾಡ್ತಾರೆ ಇರ್ತೀನಿ ಟಿವಿಯಲ್ಲಿ ಇವತ್ತು ಕಲಿಸಿದ್ರು ಅಲ್ಲಿ ನಮ್ಮ ರಾಧಾ ಕೂತಿದ್ದಾರೆ ರಾಧಾ ಎಲ್ಲಿ ವಿಷ್ಣುವರ ಜೊತೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಇದ್ದಿರ್ಬೇಕು ಅವರು 35 ವರ್ಷ ಇದ್ದಿರ್ಬೇಕು ಅವರು ಅಲ್ಲಿ ಶ್ರೀಧರ್ ಇದ್ದಾರೆ ಶ್ರೀಧರ್ ಅಷ್ಟು ವಿಶ್ವದ ಒಂದು 30 ವರ್ಷ ಇದ್ದಿರ್ಬೇಕು ಈಗ ಇತ್ತೀಚಿನ ಕಾಲದಲ್ಲಿ ಒಂದು 6 ತಿಂಗಳು 8 ತಿಂಗಳು ಕೆಲಸ ಹೊಂದಿದ್ದೀರಲ್ಲ ಸರ್ 35 ವರ್ಷ ಇದ್ದಾರೆ ನಿಜವಾಗ್ಲೂ ರಿಯಲ್ ಲೈಫ್ ಯಜಮಾನ ಅಂದ್ರೆ ಆಗಿರ್ಬೇಕು ಅಂತ ಮಾಡಿದ್ದಾರೆ ವಿಷ್ಣುವರ್ ಭಾರತಿ ಮೇಡಮ್ ನೋಡಿದಾಗ ಇವನ್ನೆಲ್ಲ ನೋಡಿದಾಗ ಮತ್ತೆ ಮತ್ತೆ ಸಾರ್ ನೆನಪಾಗ್ತಾರೆ ನೀವು ನೆನೆಸ್ಕೊಳ್ಳಿ ಒಂದ್ಸಲ ನಾಗರಹಾವ್ ನೆನೆಸ್ಕೊಳ್ಳಿ ಒಂದ್ಸಲ ಬಂಧನ ನೆನೆಸ್ಕೊಳ್ಳಿ ಒಂದ್ಸಲ ಒಂಬಿಸು ನೆನೆಸ್ಕೊಳ್ಳಿ ಕಳ್ಳಾಕುಳ್ಳ ನೆನೆಸ್ಕೊಳ್ಳಿ ಸುಪ್ರಭಾತ ನೆನೆಸ್ಕೊಳ್ಳಿ ಆಪ್ತ ಮಿತ್ರ ನೆನೆಸ್ಕೊಳ್ಳಿ ಸೂರ್ಯವಂಶ ನೆನೆಸ್ಕೊಳ್ಳಿ ಯಜಮಾನ ನೆನೆಸ್ಕೊಳ್ಳಿ ಅವರ ಸ್ಟೈಲ್ ನೆನೆಸ್ಕೊಳ್ಳಿ ಅವರ ನೆನಪುಗಳ ಮಾತು ಮಾತ್ರ ಈ ಎಲ್ಲಾ ನೆನಪುಗಳು ಕಾರಣ ವಿಷ್ಣುವರ್ಧನ್ ಅವರಿಗೆ ನಮನ ಸಲ್ಲಿಸ್ತಾ ಅವ್ರು ಯಾವಾಗ ಇರ್ತಿದ್ರು ನಿಮಗೂ ಒಳ್ಳೇದಾಗ್ಲಿ ನಿಮ್ಮಿಂದ ಇನ್ನೊಬ್ರು ಒಳ್ಳೇದಾಗ್ಲಿ ಅಂತ ಅದೇ ತರ ನಿಮಗೂ ಒಳ್ಳೇದಾಗ್ಲಿ ನಿಮ್ಮಿಂದ ಇನ್ನೊಬ್ರು ಒಳ್ಳೇದಾಗ್ಲಿ ಬಂದ 35 ವರ್ಷಗಳ ಕಾಲ ಅಭಿಮಾನಿಗಳಿಗೂ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಎಲ್ರು ಮಾತಾಡ್ತಿದ್ರೆ ಸುಮ್ಮನೆ ಕೇಳ್ತಾನೆ ಇರೋಣ ಅನ್ಸುತ್ತೆ ಒಬ್ಬೊಬ್ರು ತಮ್ಮ ಹೃದಯದಲ್ಲಿ ಇರೋದನ್ನ ಯಾವತ್ತೂ ಕೇಳಬೇಕು ಅನ್ಸೋದು ಹೃದಯದಿಂದ ಬಂದಾಗ ಮಾತ್ರ ಮಾತುಗಳು ಸೊ ಹಾಗಾಗಿ ಇವತ್ತು ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಹಳ ಎದೆ ತುಂಬಿ ಬಂದಿದೆ ಸೊ ಇದ್ರೂ ಈ ದಿನ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲೂ ನಮ್ಮ ಯಜಮಾನರಾದ ವಿಷ್ಣುವರ್ಧನ್ ಅವರ 61ನೇ ಹುಟ್ಟು ಹಬ್ಬ ತುಂಬ ವಿಜೃಂಭಣೆಯಿಂದ ಪ್ರೀತಿಯಿಂದ ಆಚರಿಸ್ತಾ ಇದ್ದಾರೆ ನಮ್ಮ ಮನೆ ಎದುರಿಗೆ ಇರೋ ಈ ಒಂದು ಸುಂದರವಾದ ಉದ್ಯಾನವನಕ್ಕೆ ಅವರ ಹೆಸರನ್ನು ಇಟ್ಟು ಉದ್ಘಾಟಿಸಿದ್ದಾರೆ ಇದು ಎಷ್ಟು ಸೂಕ್ತ ಅನ್ಸುತ್ತೆ ನನಗೆ ಯಾಕೆಂದ್ರೆ ಅವ್ರಿಗೆ ಮರ ಗಿಡ ಹೂವು ಈ ನಿಸರ್ಗ ಅವರಿಗೆ ಬಹಳ ಆಪ್ತವಾದದ್ದು ಹಾಗಾಗಿ ಈ ದಿನ ನಮ್ಮ ನಗರ ಪಾಲಿಕೆಯವರು ಒಂದು ಅರ್ಥಪೂರ್ಣವಾದ ಕಾರ್ಯವನ್ನು ಮಾಡಿದ್ದಾರೆ ಇದಕ್ಕೆ ಕಾರಣರಾದಂತಹ ಪ್ರತಿ ಒಬ್ಬರಿಗೂ ನಮ್ಮ ಕುಟುಂಬದ ಪರದಿಂದ ನಮ್ಮ ಸ್ನೇಹಿತರ ಪರವಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ವರ್ಷಗಳ ಆ ಜೊತೆಯ ಇರ್ತಕ್ಕಂಥ ರೀತಿ ಬಿಟ್ಟಿರ್ಬೇಕಲ್ಲ ಎಂಬ ಆ ನೋವು ಕೊರಗು ಅವ್ರನ್ನ ಕಾಡ್ತಾ ಇದೆ ಆದರೆ ಅವರಿಗೆ ನಾವೊಂದು ಧೈರ್ಯದ ನುಡಿಗಳನ್ನು ಆಡಬೇಕಾಗಿದೆ ನಮ್ಮಲ್ಲಿ ಅವರನ್ನ ನೀವು ನೋಡಿ ಅಭಿಮಾನಿಗಳಲ್ಲಿ ಡಾಕ್ಟರ್ ವಿಷ್ಣು ಪೂಜ್ಯ ಮಹಾಪೌರರು ಹೆಸರೇ ಸೂಚಿಸುವ ಹಾಗೆ ಶಾರದಮ್ಮ ಇಂದಿಗೆ ಅಧಿಪತಿ ಶಾರದೆ ನೇಮ ಮುಂದೆ ನಮ್ಮ ವಿಜಯನಗರ ಕ್ಷೇತ್ರದ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ವಿಜಯಕುಮಾರ್ ಅವರೇ ಹಾಗೂ ನಮ್ಮ ಪಾಲಿಕೆಯ ಉಪಮಹಾಪೌರರೇ ಹಾಗೂ ಆಡಳಿತ ಪಕ್ಷದ ನಾಯಕರೇ ಹಾಗೂ
ನಮ್ಮ ಪಾಲಿಕೆಯ ಆಯುಕ್ತರೆ ಹಾಗೂ ನಮ್ಮ ಪಾಲಿಕೆಯ ಅಧಿಕಾರಿಗಳೇ ಹಾಗೂ ನಮ್ಮ ಪಾಲಿಕೆಯ ಸದಸ್ಯರುಗಳೇ ಮತ್ತೆ ವೇದಿಕೆಯ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರೇ ಹಾಗೂ ಮಾಧ್ಯಮದವರೇ ಇಲ್ಲಿ ಸೇರಿರತಕ್ಕಂತ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಭಿಮಾನಿಗಳೇ ನಂಬರ್ 168 ರ ವಾರ್ಡಿನಲ್ಲಿ ಉದ್ಯಾನವನಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ವಿಶ್ರಾಂತಿ ವನ ಎಂದು ನಾಮಕರಣ ಮಾಡಿದ್ದೇವೆ ನಮ್ಮೆಲ್ಲರಿಗೂ ಈ ದಿನ ತುಂಬಾ ಸಂತೋಷವಾದಂತ ದಿನ ಅಂತ ಹೇಳಬಹುದು ಹಾಗೆ ವಿಷ್ಣುವರ್ಧನ್ ರವರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ನಮ್ಮ ಕನ್ನಡ ನಾಡಿನಲ್ಲಿ ಅಪಾರವಾದಂತ ಹೆಸರು ಗಳಿಸಿ ಒಂದು ಉಡುಗೊರೆಯಾಗಿ ಬಿಟ್ಟು ಹೋಗಿದ್ದಾರೆ ಹೀಗೆ ಅವರ ಸ್ಮರಣೆ ಅವರ ಒಂದು ಅಪಾರವಾದಂತ ಅಭಿಮಾನ ಅವರ ಕಲೆ ಸಂಸ್ಕೃತಿ ಈಗಲೂ ಸಹ ಅಚ್ಚಳಿದೆ ಹಾಗೆ ಉಳಿದಿದೆ ಅದೇ ರೀತಿ ವಿಶ್ವದಲ್ಲಿ ಅವರ ಹೆಸರು ಸ್ಥಿರವಾಗಿದೆ ನಮ್ಮ ಕನ್ನಡ ನಾಡಿನಲ್ಲಿ ನೀಡಿರುವ ಅವರ ಕೊಡುಗೆ ಗಮನಿಸಿದರೆ ಅವರ ಹೆಸರು ನಮ್ಮ ಭೂಮಿ ನಾವಿರ ತನಕ ಅವರ ಹೆಸರು ಸ್ಥಿರವಾಗಿ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮ ಜೀವನದಲ್ಲಿ ಅವರ ಹೆಸರು ಕನ್ನಡಿಗರ ಮನದಲ್ಲಿ ಸ್ಥಿರವಾಗಿ ಉಳಿದಿದೆ ನಾಡು ನುಡಿ ಸಂಸ್ಕೃತಿ ಭಾಷೆ ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಅವರು ಮಾಡಿರುತ್ತಕಂತ ಅನೇಕ ಸಿನಿಮಾಗಳಲ್ಲಿ ಮನೆ ಮಂದಿ ಕುಟುಂಬ ಸಮೇತವಾಗಿ ನೋಡುವಂತ ಒಂದು ಚಲನಚಿತ್ರಗಳು ಅವರ ನಟನೆಯಲ್ಲಿ ನಾವು ಈಗಲೂ ಸಹ ಅವರನ್ನು ಮರೆಯದಿಕ್ಕೆ ಸಾಧ್ಯವಿಲ್ಲ ಇಂತಹ ಸಂದರ್ಭದಲ್ಲಿ ಅವರ ಹೆಸರನ್ನು ನಾವು ಈ ಉದ್ಯಾನವನಕ್ಕೆ ಇಡುವಂತ ಸಂದರ್ಭದಲ್ಲಿ ಅಂತ ಮಹಾನ್ ವ್ಯಕ್ತಿಯ ಹೆಸರನ್ನು ನಾವು ಈ ಉದ್ಯಾನವನಕ್ಕೆ ವಿಷ್ಣುವರ್ಧನ್ ವನ ಎಂದು ನಾಮಕರಣ ಮಾಡೋದಕ್ಕೆ ಅವಕಾಶ ಸಿಕ್ತಲ್ಲ ಈಗಲಾದರೂ ಅಂತ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಇಂಡಿಯನ್ ಕಿಬ್ರಾಟ್ ಕಲ್ಚರ್ ಅಸೋಸಿಯೇಷನ್ ನ ಮುಂಭಾಗದಲ್ಲಿ ಬರಬೇಕು ಶ್ರೀಮಂತ ಹೆಸರಲ್ಲಿ ಶ್ರೀಮತಿ ಶಾಲಿ ಸ್ಥಾಯಿ ಸಮಿತಿ ಗೌರವ ಸಮರ್ಪಣೆ ಸಲಾಮಿ.